ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ಶೀಟ್ನಲ್ಲಿ ದರ್ಶನ್ ಕೊಟ್ಟಿರುವಂತಹ ತಪ್ಪೊಪ್ಪಿಗೆ ಹೇಳಿಕೆ ದಾಖಲು ಮಾಡಲಾಗಿದೆ. ಸ್ವಾಮಿ ಪವಿತ್ರಾಗೆ ಕಳಿಸಿದ್ದ ಅಶ್ಲೀಲ ಮೆಸೇಜ್ ಬಗ್ಗೆ ಆರೋಪಿ ಪವನ್ ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟಿದ್ದ. ಆ ಬಳಿಕ ದರ್ಶನ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರೆ ತರುವಂತೆ ಸೂಚನೆ ಕೊಟ್ಟಿದ್ರು. ಅದರಂತೆ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ರು. ಬಳಿಕ ದರ್ಶನ್ಗೆ ಕರೆ ತಂದಿರುವಂತ ಬಗ್ಗೆ ಪವನ್ ಮಾಹಿತಿ ಕೊಟ್ಟಿದ್ದ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ಪ್ರದೂಷ್ ಜೊತೆ ದರ್ಶನ್ ಹೊರಟಿದ್ರು. ಜೊತೆಗೆ ಪವಿತ್ರ ಗೌಡಳನ್ನು ಕರ್ಕೊಂಡು ಹೋಗಿದ್ರು. ದರ್ಶನ್ ಹೋಗುವಂತ ಮುಂಚೆಯೇ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಆಗ್ಲೇ ನಿತ್ರಾಣಗೊಂಡಿದ್ದ ಸ್ವಾಮಿ ಕಾರ್ನ ಬಂಪರ್ಗೆ ಒರಗಿಕೊಂಡಿದ್ದ. ಬಳಿಕ ದರ್ಶನ್ ಬಂದ ಮೇಲೂ ರೇಣುಕಾ ಸ್ವಾಮಿ ಮೇಲೆ ಹಿಗ್ಗಾಮುಗ್ಗ ಹಲ್ಲೆಯನ್ನ ಮಾಡಲಾಗಿದೆ. ಸ್ವಾಮಿಯ ಕೊಲೆ ಬಳಿಕ ದರ್ಶನ್ ಟೆನ್ಷನ್ ಆಗಿದ್ರಂತೆ. ನಂತರ ಪ್ರದೋಷ್ ಇದನ್ನ ನಾನ್ ಹ್ಯಾಂಡಲ್ ಮಾಡ್ತೀನಿ, 30 ಲಕ್ಷ ಹಣ ಕೇಳಿದ್ನಂತೆ, ಮನೆಯಲ್ಲಿದ್ದ 30 ಲಕ್ಷ ಹಣದ ಬ್ಯಾಗ್ ಕೊಟ್ಟಿದ್ದ ಅಂತ ದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮತ್ತೆ ವಿನಯ್ ಕೂಡ ನನ್ನ ಬಳಿ 10 ಲಕ್ಷ ಹಣ ಕೇಳ್ದ. ಜೂನ್ 9 ನಾನು ನಾಗರಾಜ್ಗೆ ಫೋನ್ ಮಾಡಿದ್ದೆ, ನಾಗರಾಜ್ ನೀವೇನು ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ದ. ನಂತರ ಪ್ರದೋಷ್ಗೆ ಕಾಲ್ ಮಾಡಿದಾಗಲೂ ನೀವು ಕೆಲ್ಸಕ್ಕೆ ಹೋಗಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದ. ಹೀಗಾಗಿ ಮೈಸೂರಿಗೆ ಶೂಟಿಂಗ್ಗೆ ಹೋದೆ ಅಂತ ದರ್ಶನ್ ಹೇಳಿಕೆ ನೀಡಿದ್ದಾನೆ. ಚಾರ್ಜ್ಶೀಟ್ ಅಲ್ಲಿ ಪವಿತ್ರ ಜೊತೆಗಿನ ಸಂಬಂಧವನ್ನ ದರ್ಶನ್ ರಿವೀಲ್ ಮಾಡಿದ್ದಾರೆ. ಕಳೆದ 10 ವರ್ಷಗಳಿಂದ ಪವಿತ್ರ ಪರಿಚಯ ಇದ್ದು ನಾವಿಬ್ರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದೀವಿ. ನನ್ನ ಆರಾನಗರ ನಿವಾಸದಿಂದ 1.5 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ವಾಸ ಮಾಡ್ತಾ ಇದ್ರು. ಅಲ್ಲದೆ ಪವಿತ್ರ ಹೆಸರಲ್ಲಿ ಮನೆಯನ್ನು ಖರೀದಿ ಮಾಡಲಾಗಿತ್ತು ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಗುಪ್ತಾಂಗಕ್ಕೆ ದರ್ಶನ್ ಕಾಲಿನಿಂದ ಒದ್ದಿದ್ರು ಅಂತ ಯೇತ್ರಿ ಆರೋಪಿ ಪವನ್ ಹೇಳಿಕೆ ಕೊಟ್ಟಿದ್ದಾನೆ. ಶೆಡ್ ನಲ್ಲಿ ಹಲ್ಲೆ ಮಾಡುವಾಗ ದರ್ಶನ್ ಸ್ವಾಮಿ ಎದೆಗೆ ಹಾಗೂ ಮರ್ಮಾಂಗಕ್ಕೆ ಓದಿದ್ರು. ಬಳಿಕ ಪವಿತ್ರಾಗೆ ರೇಣುಕಾಸ್ವಾಮಿ ಕಳಿಸಿದ ಮೆಸೇಜ್ಗಳನ್ನು ತೋರಿಸಿದ್ರು. ದರ್ಶನ್ ಮೆಸೇಜ್ ಓದುವಾಗ ಡ್ರೈವರ್ ಲಕ್ಷ್ಮಣ್ ಸಿಟ್ಟಾದ್ರು. ಆಗ ರೇಣುಕಾಸ್ವಾಮಿ ಪಕ್ಕೆಲುಬಿಗೆ ಬಲವಾಗಿ ಲಕ್ಷ್ಮಣ್ ಹೊಡೆದ್ರು. ಹೀಗಂತ ಚಾರ್ಜ್ಶೀಟ್ನಲ್ಲಿ ಯೇತ್ರಿ ಆರೋಪಿ ಪವನ್ ಹೇಳಿಕೆ ನೀಡಿದ್ದಾನೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ರ ಬಗ್ಗೆ A9 ಧನರಾಜ್ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮರ್ಮಾಂಗಕ್ಕೂ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಡಲಾಗಿತ್ತು. ಅಲ್ಲದೆ ಪವಿತ್ರ ಶೆಡ್ಗೆ ಬರೋಕ್ಕೂ ಮುನ್ನವೇ ಮನೆಗೆ ಹೋಗಿದ್ದ ಧನರಾಜ್ ದರ್ಶನ್ ಹಾಗೂ ಪವಿತ್ರ ಹಲ್ಲೆ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾನೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಪರ ವಕೀಲ ಶಿವಕುಮಾರ್ ನ್ಯೂಸ್ 18 ಜೊತೆ ಮಾತನಾಡಿದ್ದು, ಚಾರ್ಜ್ಶೀಟ್ ಸಿಕ್ಕಿದೆ. ಚಾರ್ಜ್ಶೀಟ್ ಜೊತೆಗೆ ಒಂದಷ್ಟು ಡಿಜಿಟಲ್ ಎವಿಡೆನ್ಸ್ಗಳಾದ ಪೆನ್ ಡ್ರೈವ್ ಸಿಡಿಗಳನ್ನು ಕೊಟ್ಟಿದ್ದಾರೆ. ಚಾರ್ಜ್ಶೀಟ್ ಸ್ಟಡಿ ಮಾಡೋದಕ್ಕೆ 3-4 ದಿನ ಬೇಕಾಗುತ್ತೆ. ಆ ಬಳಿಕ ಬೇಲ್ ಅರ್ಜಿ ಹಾಕುವ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಿದ್ರು. ಈಗ ದರ್ಶನ್ ಪರವಾಗಿ ಈಗ ಚಾರ್ಜ್ಶೀಟ್ ಅನ್ನು ಕೂಡ ಸಲ್ಕೆ ಮಾಡಿದ್ದಾರೆ ಸರ್. ಈಗ ಚಾರ್ಜ್ಶೀಟ್ ಸಲ್ಕೆ ಆಗಿರುತ್ತೆ ಒಂದು ಕೇಸಲ್ಲಿ, ಮುಂದೆ ಯಾವ ರೀತಿ ಒಂದು ಅಲ್ಲ ಚಾರ್ಜ್ಶೀಟ್ ಹಾಕಾದ್ಮೇಲೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಚಾರ್ಜ್ಶೀಟ್ ಆಗಲಿ, ಎಂಟೈರ್ ಚಾರ್ಜ್ಶೀಟ್ ಇನ್ನೂ ನಮ್ಮ ಕೈ ಸೇರಿಲ್ಲ, ಎಕ್ಸಿಬಿಟ್ಸ್ ಕೊಡಬೇಕು, ಅದನ್ನೆಲ್ಲ ನೋಡಿ ಆಮೇಲೆ ಏನು ಮಾಡ್ಬೋದು ಅಂದ್ಬಿಟ್ಟು ಮುಂದಕ್ಕೆ ನೋಡ್ಬಿಟ್ಟು ಮಾಡ್ತೀವಿ. ಚಾರ್ಜ್ಶೀಟ್ ಜೊತೆಗೆ ಏನೆಲ್ಲ ಒಂದು ಟೆಕ್ನಿಕಲ್ ಇದನ್ನು ಕಾಪಿಗಳು ಕೊಟ್ಟಿದ್ದಾರೆ? ಅಲ್ಲ, ಸಿ ಡಿ ಆರು ಸಿ ಡಿ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ, ನೋಡ್ಬೇಕು ಇನ್ನು. ಮತ್ತೆ ಚಾರ್ಜ್ಶೀಟ್ ಅಲ್ಲಿರುವಂತಹ ಆರೋಪಗಳ ಬಗ್ಗೆ ಏನಾದರೂ ಸರ್? ಅಲ್ಲ, ಅದನ್ನೇ ಚಾರ್ಜ್ಶೀಟೇ ನೋಡಿಲ್ಲ ನಾವು, ಇವತ್ತು ಕೊಟ್ಟಿದ್ದಾರೆ ನಮ್ಮ ಕೈಗೆ, ಅದು ನೋಡಿ ಇನ್ನೊಂದು ನಾವು ಸ್ಟಡಿ ಮಾಡಿ ಆಮೇಲೆ ಹೇಳೋಕ್ಕಾಗದು. ಅಲ್ಲಿ ತಂಗ ಏನು ನೋಡೋಕ್ಕಾಗ, ಹೇಳೋಕ್ಕಾಗ. ಪೇಜಸ್ ಇದೆ ಸರ್? ಅದು ಪೇಜಸ್ 3600 ಏನೋ ಸಮಥಿಂಗ್ ಏನೋ ಇದೆ. ಮತ್ತೆ ಬೇಲ್ಗೆ ಯಾವಾಗ ಮೂವ್ ಮಾಡಬಹುದು? ಯಾಕಂದ್ರೆ ಈಗ ಚಾರ್ಜ್ ಶೀಟ್ ಆಗಿದೆ, ಇಷ್ಟು ದಿನ ವೇಟ್ ಮಾಡ್ತಾ ಇದೆ. ಎಂಟೈರ್ ಚಾರ್ಜ್ ಶೀಟು ಎಕ್ಸಿಬಿಟ್ಸು ನಮ್ಗೆ ಯಾವಾಗ ಸಿಗುತ್ತೆ ಅವಾಗಲೇ ಮಾಡೋದು, ಅಲ್ಲಿ ತಂಕ ಏನು ಮಾಡಲ್ಲ. ಸದ್ಯಕ್ಕೆ ಸ್ಟಡಿ ಮಾಡೋದಕ್ಕೆ ಎಷ್ಟು ದಿನ ಸಮಯಾವಕಾಶ ಬೇಕು? ಒಂದು 3-4 ಡೇಸ್ ಬೇಕು, ನಮ್ಗೊಂದು ಟೈಮ್ ಬೇಕು. ಇದು ದರ್ಶನ್ ಪರ ವಕೀಲರು ಕೂಡ ಹೇಳ್ತಾ ಇರೋದು, ಇನ್ನೊಂದು 3-4 ದಿನ ಆ ಒಂದು ಚಾರ್ಜ್ ಶೀಟ್ ಪ್ರತಿಯನ್ನ ಸ್ಟಡಿ ಮಾಡಿ ಆ ನಂತರ ಬೇಲ್ಗೆ ಮೂವ್ ಮಾಡೋದ್ರ ಬಗ್ಗೆ ಒಂದು ಅವರು ಚರ್ಚೆ ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, News 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.